ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಆನ್ಲೈನ್ ತರಗತಿಗೆ ಸ್ವಾಗತ ನಾನು ಸುರೇಶ್ ಬಿ ಅರ್ಥಶಾಸ್ತ್ರ ಉಪನ್ಯಾಸಕರು ಶ್ರೀ ಮಾರಿಕಾಂಬಾ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಿರ್ಸಿ ಉತ್ತರ ಕನ್ನಡ ವಿದ್ಯಾರ್ಥಿಗಳೇ ನಾನು ನನ್ನ ಹಿಂದಿನ ತರಗತಿಯಲ್ಲಿ ಪ್ರಥಮ ಪ್ರಥಮ ಪಿ ಯು ಸಿಯ ಅರ್ಥಶಾಸ್ತ್ರದ ಭಾರತದ ಆರ್ಥಿಕಾಭಿವೃದ್ಧಿಯ ಒಂದನೇ ಅಧ್ಯಯನದ ಬಗ್ಗೆ ನಿಮ್ಮ ಜೊತೆ ನಾನು ಚರ್ಚಿಸಿದ್ದೆ ಹಿಂದಿನ ತರಗತಿಯಲ್ಲಿ ನಾವು ಮೊದಲನೇ ಅಧ್ಯಯನದ ಬಗ್ಗೆ ತಿಳ್ಕೊಂಡಿದ್ವಿ ಸೊ ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಅಧ್ಯಾಯ ಸಾವಿರದ ಒಂಬೈನೂರ ಐವತ್ತರಿಂದ ತೊಂಬತ್ತರವರೆಗಿನ ಭಾರತದ ಆರ್ಥಿಕತೆಯ ಬಗ್ಗೆ ನಾವು ತಿಳ್ಕೋಬೇಕಾಗಿದೆ ಸೊ ದ ಸೆಕೆಂಡ್ ಚಾಪ್ಟರ್ ಇಟ್ ಈಸ್ ಇಂಡಿಯನ್ ಎಕಾನಮಿ ಡ್ಯೂರಿಂಗ್ ನೈನ್ಟೀನ್ ಫಿಫ್ಟಿ ಟು ನೈನ್ಟೀನ್ ನೈಂಟಿ ನಾವು ಎರಡನೇ ಅಧ್ಯಾಯವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ಮೊದಲನೇ ಅಧ್ಯಾಯದಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ದೀವಿ ಅನ್ನೋದನ್ನು ಸ್ವಲ್ಪ ನೆನಪು ಮಾಡ್ಕೊಳ್ಳೋಣ ಭಾರತದ ಆರ್ಥಿಕಾಭಿವೃದ್ಧಿಯ ಮೊದಲನೇ ಅಧ್ಯಾಯವು ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತದ ಆರ್ಥಿಕತೆ ಅನ್ನೋದರ ಬಗ್ಗೆ ನಾವು ಅಭ್ಯಾಸ ಮಾಡಿದ್ವಿ ಮೊದಲನೇ ಅಧ್ಯಾಯದಲ್ಲಿ ನಾವು ಏನನ್ನು ತಿಳ್ಕೊಂಡಿದ್ವಿ ಅನ್ನೋದನ್ನು ನಾವು ಒಂದು ಸಾರಿ ನೆನಪು ಮಾಡ್ಕೊಳ್ಳಿ ಪ್ರಯತ್ನಪಟ್ಟರೆ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಥವಾ ವಸಾಹತು ಆಳ್ವಿಕೆಯಲ್ಲಿ ಭಾರತದ ಆರ್ಥಿಕ ಅಭಿವೃದ್ಧಿ ಹೇಗಿತ್ತು ಭಾರತದ ಕೃಷಿ ಬೆಳವಣಿಗೆ ಹೇಗಿತ್ತು ಭಾರತದ ಕೈಗಾರಿಕಾ ಬೆಳವಣಿಗೆ ಹೇಗಿತ್ತು ನಮ್ಮ ಜನಸಂಖ್ಯಾ ಸ್ಥಿತಿಗತಿಯ ಬಗ್ಗೆ ಭಾರತದ ವಿದೇಶಿ ವ್ಯಾಪಾರದ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಭಾರತದ ಮೂಲಸೌಕರ್ಯಗಳ ಕುರಿತು ನಾವು ಮೊದಲನೇ ಅಧ್ಯಾಯದಲ್ಲಿ ಅಭ್ಯಾಸ ಮಾಡಿದ್ವಿ ಮತ್ತು ನಾವು ಮೊದಲನೇ ಅಧ್ಯಾಯವನ್ನು ಅಭ್ಯಾಸ ಮಾಡಿದ ಮಾಡಿದ ನಂತರ ಅಂತಿಮವಾಗಿ ನಾವು ಅಧ್ಯಾಯದಲ್ಲಿ ತಿಳ್ಕೊಂಡಂಥ ಅಂಶಗಳು ಏನಪ್ಪಾ ಅಂದರೆ ಭಾರತದ ಆರ್ಥಿಕತೆ ಹಿಂದುಳಿದಿತ್ತು ಇಂಡಿಯನ್ ಅಗ್ರಿಕಲ್ಚರ್ ವಾಸ್ ಬ್ಯಾಕ್ವರ್ಡ್ ಆ್ಯಂಡ್ ಇಟ್ ವಾಸ್ ಸ್ಟ್ಯಾಗ್ನೆಂಟ್ ಅಲ್ಲದೆ ಭಾರತವು ಬಡತನ ನಿರುದ್ಯೋಗ ಮುಂತಾದ ಸಮಸ್ಯೆಗಳನ್ನು ಎದುರಿಸ್ತಾ ಇತ್ತು ಅನ್ನೋದನ್ನು ನಾವು ಈ ಹಿಂದಿನ ಅಧ್ಯಾಯದಲ್ಲಿ ನಾವು ಅಭ್ಯಾಸವನ್ನು ಮಾಡಿದ್ವಿ ಏನು ಈಗ ನಾವು ಎರಡನೇ ಅಧ್ಯಾಯಕ್ಕೆ ಬರೋಣ ಈ ಎರಡನೇ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಅಭ್ಯಾಸ ಮಾಡಿ ಮಾಡಬೇಕಾಗಿರುವಂಥ ಅಂಶಗಳೆಂದರೆ ಸೊ ಇನ್ ದ ಸೆಕೆಂಡ್ ಲೆಸನ್ ವಿ ಆರ್ ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ಆರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಸಮ್ ಆಫ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ದೇ ಆರ್ ಗೋಲ್ಸ್ ಆಫ್ ಫೈ ಯುವರ್ ಪ್ಲ್ಯಾನ್ಸ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಡ್ಯೂರಿಂಗ್ ನೈನ್ಟೀನ್ ಫಿಫ್ಟಿ ಟು ನೈನ್ಟೀನ್ ನೈಂಟಿ ಆ್ಯಂಡ್ ಇಂಡಿಯಾಸ್ ಟ್ರೇಡ್ ಪಾಲಿಸಿ ಆರ್ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಎರಡನೇ ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಳ್ಬೇಕಾಗಿರುವಂಥ ಅಂಶಗಳೆಂದರೆ ಪಂಚವಾರ್ಷಿಕ ಯೋಜನೆಗಳ ಗುರಿಗಳು ಈ ಅವಧಿಯಲ್ಲಿ ಭಾರತದ ಕೃಷಿ ವಲಯದ ಬೆಳವಣಿಗೆ ಕೈಗಾರಿಕಾ ವಲಯದ ಬೆಳವಣಿಗೆ ನಮ್ಮ ವ್ಯಾಪಾರ ನೀತಿ ಅದರಲ್ಲೂ ಈ ಆಮದು ಬದಲೀಕರಣದ ಬಗ್ಗೆ ನಾವು ಈ ಒಂದು ಅಧ್ಯಾಯದಲ್ಲಿ ತಿಳ್ಕೊಬೇಕಾಗಿದೆ ಎನ್ನುವುದು ನಾವು ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಭಾರತವು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವಾಯಿತು ಬ್ರಿಟಿಷರ ಆಡಳಿತದಿಂದ ಭಾರತವು ಮುಕ್ತವಾಯಿತು ಭಾರತವು ಆಡಳಿತವನ್ನು ನಡೆಸ್ಕೊಳ್ಳಿಕ್ಕೆ ತನ್ನ ಆರ್ಥಿಕ ನೀತಿಗಳನ್ನು ರೂಪಿಸಿಕೊಳ್ಳುವ ಸ್ವಾತಂತ್ರವನ್ನು ಪಡೆಯಿತು ನಾವು ಬ್ರಿಟಿಷ್ ಆಡಳಿತದಿಂದ ಏನಾದರೂ ಏನೋ ಸ್ವಾತಂತ್ರ್ಯವನ್ನು ಪಡ್ಕೊಂಡ್ವಿ ಆದರೆ ಸ್ವಾತಂತ್ರ್ಯದ ನಂತರ ನಮ್ಮ ದೇಶದ ನಾಯಕರ ಮುಂದೆ ಎದುರಾದಂಥ ಅತ್ಯಂತ ಪ್ರಮುಖ ಸಮಸ್ಯೆ ಎಂದರೆ ಭಾರತದ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಯಾವ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಳ್ಳೋದು so india got uh, independence on 15th august 1947 so india got independence on 15th august 1947 after the independence the most important problem arise in front of our leaders was what type of economic system should india adapt in order to promote the welfare of all the people ಫಾರ್ ದ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್ ವಿಚ್ ಎಕನಾಮಿಕ್ ಸಿಸ್ಟಮ್ ಈಸ್ ಬೆಟರ್ ಸೊ ನಾವು ಯಾವ ಆರ್ಥಿಕ ನೀತಿಯನ್ನು ಅನ್ನುವುದು ನಮ್ಮ ಮೊದಲನೇ ಸಮಸ್ಯೆಯಾಗಿತ್ತು ಸೊ ಇಲ್ಲಿ ಮುಖ್ಯವಾಗಿ ನಾವು ಮೂರು ರೀತಿಯಾದಂತಹ ಆರ್ಥಿಕ ನೀತಿಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ನೀವು ಸಹ ನಿಮ್ಮ ಹಿಂದಿನ ತರಗತಿಗಳಲ್ಲಿ ಅದು ತಿಳ್ಕೊಂಡಿರ್ಬೋದು ಯಾವುದು ಅನ್ನೋದನ್ನು ನೋಡೋಣ ಸೊ ಫಸ್ಟ್ ಒನ್ ಈಸ್ ಸೋಶಿಯಾಲಿಸಮ್ ಕ್ಯಾಪಿಟಾಲಿಸಮ್ ಆ್ಯಂಡ್ ಮಿಕ್ಸ್ ಎಕಾನಮಿ ಸಾಮಾನ್ಯವಾಗಿ ಮೂರು ರೀತಿಯ ಆರ್ಥಿಕ ಪದ್ಧತಿಗಳನ್ನು ನಾವು ಕಾಣ್ಬೋದು ಅದರಲ್ಲಿ ಮೊದಲನೇದು ಸಮಾಜವಾದಿ ಆರ್ಥಿಕತೆ ಏನಿದು ಸಮಾಜವಾದಿ ಆರ್ಥಿಕತೆ ಅಂದರೆ ಈ ರೀತಿಯ ಆರ್ಥಿಕತೆಯಲ್ಲಿ ದೇಶದ ಎಲ್ಲ ಉತ್ಪಾದನಾಂಗಗಳು ಅಥವಾ ದೇಶದ ಎಲ್ಲ ಆರ್ಥಿಕ ಸಂಪನ್ಮೂಲಗಳು ಸರ್ಕಾರದ ಅಧೀನದಲ್ಲಿರುತ್ತವೆ ಎಲ್ಲ ಆರ್ಥಿಕ ಸಂಪನ್ಮೂಲಗಳ ಮಾಲೀಕತ್ವವು ಸರ್ಕಾರದ ಕೈಯಲ್ಲಿರ್ತದೆ ಎಲ್ಲ ಆರ್ಥಿಕ ನಿರ್ಧಾರಗಳನ್ನು ಸರ್ಕಾರವೇ ನಿರ್ಧರಿಸುತ್ತದೆ ಈ ಒಂದು ಆರ್ಥಿಕತೆಯಲ್ಲಿ ಖಾಸಗಿಯವರಿಗೆ ಖಾಸಗಿ ವಲಯಕ್ಕೆ ಯಾವುದೇ ಅವಕಾಶಗಳು ಅಥವಾ ಪಾತ್ರಗಳು ಇರೋದಿಲ್ಲ ಸೊ ಸೋಷಿಯಾಲಿಸಮ್ ಈಸ್ ಎಕನಾಮಿಕ್ ಸಿಸ್ಟಮ್ ಇನ್ ವಿಚ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ಆಲ್ ದ ಎಕನಾಮಿಕ್ ರಿಸೋರ್ಸಸ್ ಆರ್ ಓನಡ್ ಬೈ ದ ಗವರ್ನಮೆಂಟ್ ದೇರ್ ಈಸ್ ನೋ ಪ್ರೈವೇಟ್ ಸೆಕ್ಟರ್ ಇನ್ ದಿಸ್ ಟೈಪ್ ಆಫ್ ಎಕಾನಮಿ ಸೊ ಈ ರೀತಿಯ ಆರ್ಥಿಕತೆಯಲ್ಲಿ ನಾವು ಖಾಸಗಿ ವ್ಯಕ್ತಿಗಳಿಗೆ ಖಾಸಗಿ ಬಂಡವಾಳಗಾರರಿಗೆ ಯಾವುದೇ ಅವಕಾಶ ಇರೋದಿಲ್ಲ ಈ ರೀತಿಯ ಸಮಾಜವಾದಿ ಆರ್ಥಿಕತೆಯನ್ನು ಎಲ್ಲೆಲ್ಲಿ ಅಸ್ತಿತ್ವದಲ್ಲಿತ್ತು ಅಂತ ನೋಡೋದಾದರೆ ಹಿಂದಿನ ಸೋವಿಯತ್ ರಷ್ಯಾ ಸೊ ಆ ರಷ್ಯಾದಲ್ಲಾಗಿರ್ಬೋದು ಯ ಕಮ್ಯುನಿಸ್ಟ್ ರಾಷ್ಟ್ರಗಳಲ್ಲಿ ಈ ರೀತಿಯಾದಂತಹ ಆರ್ಥಿಕತೆಯನ್ನು ಅಳವಡಿಸಿಕೊಂಡಿದ್ದರು ಸೋಷಿಯಾಲಿಸಮ್ ವಾಸ್ ಅಡಾಪ್ಟೆಡ್ ಇನ್ ಸೋವಿಯತ್ ರಷ್ಯಾ ಆ್ಯಂಡ್ ಈವನ್ ಚೀನಾ ವಾಸ್ ಆಲ್ಸೋ ಅಡಾಪ್ಟೆಡ್ ದ ಸೋಷಿಯಾಲಿಸಮ್ ಸೊ ಈ ಬಂಡವಾಳ ಆರ್ಥಿಕತೆ ಅಥವಾ ಇದನ್ನು ಮಾರುಕಟ್ಟೆ ಆರ್ಥಿಕತೆ ಅಂತಲೂ ನಾವು ಕರಿತೀವಿ ಏನಿದು ಬಂಡವಾಳ ಆರ್ಥಿಕತೆ ಎಂದರೆ ದೇಶದ ಎಲ್ಲ ಉತ್ಪಾದನಾಂಗಗಳು ಅಥವಾ ದೇಶದ ಎಲ್ಲ ಆರ್ಥಿಕ ಸಂಪನ್ಮೂಲಗಳು ಖಾಸಗಿಯವರ ಅಧೀನದಲ್ಲಿರುವುದು ಸೊ ಈ ಒಂದು ಆರ್ಥಿಕ ವ್ಯವಸ್ಥೆ ಇದೆಯಲ್ಲ ಇದು ಸಮಾಜವಾದಿ ಆರ್ಥಿಕತೆಗೆ ವಿರುದ್ಧವಾದ ಆರ್ಥಿಕತೆಯಾಗಿದೆ ಇಲ್ಲಿ ಎಲ್ಲ ಆರ್ಥಿಕ ಸಂಪನ್ಮೂಲಗಳು ಅಥವಾ ಎಲ್ಲ ಆರ್ಥಿಕ ನಿರ್ಣಯಗಳನ್ನು ಸರ್ಕಾರವೇ ಕೈಗೊಂಡರೆ ಇಲ್ಲಿ ಎಲ್ಲ ಆರ್ಥಿಕ ನಿರ್ಣಯಗಳು ಮಾ ಮಾರುಕಟ್ಟೆ ಶಕ್ತಿಗಳಾದ ಬೇಡಿಕೆ ಮತ್ತು ಪೂರೈಕೆಗಳಿಂದ ನಿರ್ಧರಿಸಲ್ಪಡುತ್ತದೆ ಈ ಒಂದು ಆರ್ಥಿಕತೆಯಲ್ಲಿ ಎಲ್ಲ ಸಂಪನ್ಮೂಲಗಳು ಖಾಸಗಿಯವರ ಅಧೀನದಲ್ಲಿರುತ್ತವೆ ಈ ಅರ್ಥವ್ಯವಸ್ಥೆಯಲ್ಲಿ ಸರ್ಕಾರದ ಪಾತ್ರ ಇರೋದಿಲ್ಲ ಸರ್ಕಾರವು ಆರ್ಥಿಕತೆಯಲ್ಲಿ ಹೆಚ್ಚಿನ ಪಾತ್ರವನ್ನು ನಿರ್ವಹಿಸೋದಿಲ್ಲ ಯಾವುದೇ ಪಾತ್ರವನ್ನು ನಿರ್ವಹಿಸೋದಿಲ್ಲ ಅಂತ ನಾವು ಹೇಳ್ಬೋದು ಸೊ ಕ್ಯಾಪಿಟಲಿಸಮ್ ದಿಸ್ ಟೈಪ್ ಆಫ್ ಎಕಾನಮಿ ಆರ್ ಮಾರ್ಕೆಟ್ ಎಕಾನಮಿ ಇಟ್ ಈಸ್ ಅಡಾಪ್ಟೆಡ್ ಇನ್ ಮೋಸ್ಟ್ ಆಫ್ ಯುರೋಪಿಯನ್ ಕಂಟ್ರೀಸ್ ಅಮೇರಿಕಾ ಜಪಾನ್ ಆಸ್ಟ್ರೇಲಿಯಾ ಆ್ಯಂಡ್ ಮೆನಿ ಕಂಟ್ರೀಸ್ ಇನ್ ದ ವರ್ಲ್ಡ್ ದೇ ಹ್ಯಾವ್ ಅಡಾಪ್ಟೆಡ್ ಕ್ಯಾಪಿಟಲಿಸಮ್ ಈ ಬಂಡವಾಳಶಾಹಿ ಆರ್ಥಿಕತೆ ಅಥವಾ ಮಾರುಕಟ್ಟೆ ಆರ್ಥಿಕತೆಯನ್ನು ಯುರೋಪಿನ ಭಾಳಷ್ಟು ರಾಷ್ಟ್ರಗಳು ಅಮೆರಿಕ ಜಪಾನ್ ಆಸ್ಟ್ರೇಲಿಯಾ ಮುಂತಾದ ಎಲ್ಲ ರಾಷ್ಟ್ರಗಳು ಈ ಒಂದು ಆರ್ಥಿಕತೆಯನ್ನು ಅಳವಡಿಸಿಕೊಂಡಿವೆ ಅಂತ ದರ್ ಇಸ್ ಎ One more type of economic system that is mixed economy. So, what is mixed economy? Mixed economy is the combination of both socialism as well as capitalism. Mixed economy is the coexistence of government as well as private sector. ಮಿಶ್ರ ಆರ್ಥಿಕತೆಯು ಅಥವಾ ಮಿಶ್ರ ಆರ್ಥಿಕತೆ ಎಂದರೇನು ಅನ್ನೋದನ್ನು ಅನ್ನೋದು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನಪಟ್ಟರೆ ಇದು ಈ ಸಮಾಜವಾದಿ ಆರ್ಥಿಕತೆ ಮತ್ತು ಬಂಡವಾಳಶಾಹಿ ಆರ್ಥಿಕತೆಗಳೆರಡರ ಲಕ್ಷಣಗಳನ್ನು ಹೊಂದಿರುವಂಥ ಒಂದು ಆರ್ಥಿಕತೆಯಾಗಿದೆ ಮಿಶ್ರ ಆರ್ಥಿಕತೆಯಲ್ಲಿ ಸಾರ್ವಜನಿಕ ವಲಯ ಅಂದರೆ ಸರ್ಕಾರ ಮತ್ತು ಖಾಸಗಿ ವಲಯಗಳೆರಡೂ ಅಸ್ತಿತ್ವದಲ್ಲಿರುತ್ತದೆ ಏನು So, generally, there are three types of economic system. Now, come again to our main topic. After independence, now our leaders, the first Prime Minister Nehru and other plan makers, they have to face a problem which type of economic system that India could adapt. ವೆದರ್ ಇಟ್ ಅಡ್ಯಾಪ್ಟ್ ಸೋಷಿಯಾಲಿಸಮ್ ಆರ್ ಕ್ಯಾಪಿಟಲಿಸಮ್ ಆರ್ ಕ್ಯಾಪಿಟಾಲಿಸಮ್ ನೆಹರು ವಾಸ್ ನಾಟ್ ಇಂಟ್ರೆಸ್ಟೆಡ್ ಟು ಅಡ್ಯಾಪ್ಟ್ ಸೋಷಿಯಾಲಿಸಮ್ ವಿಚ್ ವಿಚ್ ಈಸ್ ಫಾಲೋಡ್ ಇನ್ ಸೋವಿಯತ್ ರಷ್ಯಾ ನಮ್ಮ ದೇಶದ ಪ್ರಧಾನಮಂತ್ರಿ ನೆಹರು ಅವರು ಭಾರತದಲ್ಲಿ ಸಮಾಜವಾದಿ ಆರ್ಥಿಕತೆಯನ್ನು ಅಳವಡಿಸಿಕೊಳ್ಳುವುದರ ಬಗ್ಗೆ ಅವರು ಆಸಕ್ತಿಯನ್ನು ತೋರಲಿಲ್ಲ ಯಾಕೆಂದರೆ ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿತ್ತು ನಮ್ಮ ದೇಶದಲ್ಲಿ ಖಾಸಗಿ ಜನರಿಂದ ಮಾಲೀಕತ್ವವನ್ನು ಪಡೆದುಕೊಳ್ಳುವುದು ಬಹಳ ಕಷ್ಟ ಅನ್ನೋದು ಅವರಿಗೆ ಅರಿವಾಗಿತ್ತು ಹಾಗಂತ ಅವರು ಈ ಬಂಡವಾಳಶಾಹಿ ಆರ್ಥಿಕತೆಯನ್ನು ಅಳವಡಿಸಿಕೊಳ್ಳುವುದರ ಕಡೆಯೂ ಸಹ ಹೆಚ್ಚು ಒಲವು ತೋರಿಸಲಿಲ್ಲ ಯಾಕೆಂದರೆ ಈ ಆರ್ಥಿಕತೆಯಲ್ಲಿ ಸರ್ಕಾರದ ಪಾತ್ರ ಇರೋದಿಲ್ಲ ಆದರೆ ಅವರು ಸರ್ಕಾ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರ ಅತಿ ಪ್ರಮುಖ ಎಂಬುವುದನ್ನು ನಂಬಿದ್ದರು ಹೀಗಾಗಿ ಅವರು ಏನು ಮಾಡಿದರು ಅಂತಿಮವಾಗಿ ಅವರು ಏನು ಮಾಡಿದರು ಅಂದರೆ ಅವರು ಈ ಸಮಾಜವಾದಿ ಆರ್ಥಿಕತೆಯ ಒಳ್ಳೆಯ ಅಂಶಗಳನ್ನು ಬಂಡವಾಳಶಾಹಿ ಆರ್ಥಿಕತೆಯ ಒಳ್ಳೆಯ ಅಂಶಗಳನ್ನು ಎರಡನ್ನೂ ಸಮ್ಮಿಶ್ರಗೊಳಿಸಿ ಅವರು ಭಾರತದಲ್ಲಿ ಮಿಶ್ರ ಆರ್ಥಿಕತೆಯನ್ನು so finally our prime minister nehru and other plan makers they decided to adapt mixed economy so mixed economy is the combination of strong public sector along with the private sector Yes after the independent the main objective in front of our leader ದೇ ವಾಂಟ್ ಟು ಅಚೀವ್ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್ ಭಾರತವನ್ನು ಆರ್ಥಿಕ ಅಭಿವೃದ್ಧಿಯ ರಾಷ್ಟ್ರವನ್ನಾಗಿ ಮಾಡೋದು ಸೊ ಹೇಗೆ ಮಾಡೋದು ಅದಕ್ಕೆ ನಾವು ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ನಿರ್ದಿಷ್ಟ ಗುರಿಗಳನ್ನು ಹೊಂದಬೇಕು ನಿರ್ದಿಷ್ಟ ಯೋಜನೆಯನ್ನು ಹೊಂದಬೇಕು ಅನ್ನೋ ಉದ್ದೇಶದಿಂದ ನಮ್ಮ ದೇಶದಲ್ಲಿ ಯೋಜನಾ ಆಯೋಗ ಸ್ಥಾಪನೆಯಾಯಿತು ಭಾರತದಲ್ಲಿ ತ್ವರಿತ ಆರ್ಥಿಕಾಭಿವೃದ್ಧಿಯನ್ನು ಸಾಧಿಸುವ ಉದ್ದೇಶದಿಂದ ಸಾವಿರದ ಒಂಬೈನೂರ ಐವತ್ತರಲ್ಲಿ ಯೋಜನಾ ಆಯೋಗವನ್ನು ಸ್ಥಾಪಿಸಲಾಯಿತು ಸೊ ಇಂಡಿಯನ್ ಪ್ಲಾನಿಂಗ್ ಕಮಿಷನ್ ವಾಸ್ ಸೆಟಪ್ ಇನ್ ದ ಇಯರ್ ಆಫ್ ನೈನ್ಟೀನ್ ಫಿಫ್ಟಿ ಫಾರ್ ರ್ಯಾಪಿಡ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂಡರ್ ದ ಚೇರ್ಮೆನ್ಶಿಪ್ ಆಫ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಆಲ್ ದ ಚೀಫ್ ಮಿನಿಸ್ಟರ್ ಆಫ್ ಆಲ್ ದ ಸ್ಟೇಟ್ಸ್ ಆರ್ ದ ಮೆಂಬರ್ಸ್ ಆಫ್ ಪ್ಲಾನಿಂಗ್ ಕಮಿಷನ್ ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನೊಳಗೊಂಡ ಒಂದು ಯೋಜನಾ ಆಯೋಗವನ್ನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ಥಾಪನೆಯಾಯಿತು ಈ ಯೋಜನಾ ಆಯೋಗದ ಮುಖ್ಯ ಉದ್ದೇಶವೆಂದರೆ ನಮ್ಮ ದೇಶದಲ್ಲಿ ಲಭ್ಯ ಸಂಪನ್ಮೂಲಗಳನ್ನು ಅಂದಾಜಿಸುವುದು ಮತ್ತೆ ಆ ಸಂಪನ್ಮೂಲಗಳನ್ನು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಅತ್ಯಂತ ದಕ್ಷವಾಗಿ ಬಳಸ್ಕೊಳ್ಳಿಕ್ಕೆ ಯೋಜನೆಗಳನ್ನು ರೂಪಿಸುವುದು ಈ ಯೋಜನಾ ಆಯೋಗದ ಮುಖ್ಯ ಕಾರ್ಯವಾಗಿತ್ತು ಹೀಗಾಗಿ ನಮ್ಮ ದೇಶದಲ್ಲಿ ಈ ಯೋಜನೆಗಳ ಯುಗ ಸಾವಿರದ ಒಂಬೈನೂರ ಐವತ್ತೊಂದರಿಂದ ಪ್ರಾರಂಭವಾಯಿತು ಆದರೆ ಎರಡು ಸಾವಿರದ ಹದಿನೈದರ ಹದಿನೈದರಲ್ಲಿ ಯೋಜನಾ ಆಯೋಗದ ಜಾಗದಲ್ಲಿ ನಮ್ಮ ದೇಶದಲ್ಲಿ ನೀತಿ ಆಯೋಗ ರಚನೆಯಾಗಿದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫರಿಂಗ್ ಇಂಡಿಯಾ ಈ ನೀತಿ ಆಯೋಗ ಸ್ಥಾಪನೆಯಾಗಿದೆ ಯಾಕೆ ಈ ನೀತಿ ಆಯೋಗ ನಾವು ಸ್ಥಾಪನೆ ಮಾಡಲಾಯಿತು ಅನ್ನೋದನ್ನು ನೋಡೋದಾದರೆ ಎಲ್ಲ ರಾಜ್ಯಗಳು ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಸಕ್ರಿಯವಾಗಿ ಮತ್ತು ತೀವ್ರಗತಿಯಲ್ಲಿ ಪಾಲ್ಗೊಳ್ಳಲು ಅನುಕೂಲವಾಗುವಂತಹ ಒಂದು ಸಂಸ್ಥೆಯನ್ನು ನಾವು ಸ್ಥಾಪನೆ ಮಾಡಲಾಯಿತು ಈಗ ಯೋಜನಾ ಆಯೋಗ ಅಂತ ನಾವು ಕರೆಯೋದಿಲ್ಲ ಅದರ ಬದಲಾಗಿ ನೀತಿ ಆಯೋಗ ಅನ್ನೋದು ಈಗ ಜಾರಿಯಲ್ಲಿದೆ ಎನ್ನುವುದು ಸೊ ನೆಕ್ಸ್ಟ್ ವಿ let us try ಟು ಡಿಸ್ಕಸ್ ದ ಗೋಲ್ಸ್ ಆಫ್ ಫೈವ್ ಇಯರ್ ಪ್ಲ್ಯಾನ್ಸ್ ನಾವು ಯಾವುದೇ ಕಾರ್ಯದಲ್ಲಿ ಯಶಸ್ಸನ್ನು ಸಾಧಿಸಬೇಕಾದರೆ ನಿರ್ದಿಷ್ಟ ಯೋಜನೆ ಹಾಕ್ಕೊಳ್ಳೇಬೇಕು ಯೋಜನೆ ಇಲ್ಲದೆ ಮಾಡುವ ಕಾರ್ಯದಲ್ಲಿ ನಾವು ಯಶಸ್ಸನ್ನು ಗಳಿಸೋದು ಸ್ವಲ್ಪ ಕಷ್ಟ ಸೊ ನಮ್ಮ ದೇಶವನ್ನು ಆರ್ಥಿಕ ಅಭಿವೃದ್ಧಿಯನ್ನುಗೊಳಿಸಲಿಕ್ಕೆ ನಾವು ಯೋಜನೆಗಳನ್ನು ಹಾಕ್ಕೊಳ್ಬೇಕಾಯಿತು ಯೋಜನೆ ಅಂದರೆ ಏನು ಒಂದು ನಿರ್ದಿಷ್ಟ ಅವಧಿಯೊಳಗೆ ಸಾಧಿಸಬಹುದಾದ ಕೆಲವು ಸಾಮಾನ್ಯ ಗುರಿಗಳು ಮತ್ತು ನಿರ್ದಿಷ್ಟ ಉದ್ದೇಶಗಳನ್ನು ಒಳಗೊಂಡಿರುವುದನ್ನು A plan should have some general goals and specific objectives, which are satisfied at a specified period of time. It is known as plan. And India borrowed five-year plans from Soviet Union. Let me know. What are the goals of five year plans? The important goals of five year plans are growth. First one is growth, second one is modernization, third one is self reliance. ಆ್ಯಂಡ್ ಫೋರ್ತ್ ವನ್ ಈಸ್ ಈಕ್ವಿಟಿ ಭಾರತದ ಪಂಚವಾರ್ಷಿಕ ಯೋಜನೆಗಳ ಗುರಿಗಳನ್ನು ನೋಡಿದಾಗ ಪ್ರಮುಖವಾಗಿ ನಾಲ್ಕು ಗುರಿಗಳು ಕಂಡುಬರ್ತದೆ ಬರ್ತದೆ ಬೆಳವಣಿಗೆ ಎರಡನೇದು ಆಧುನೀಕರಣ ಮೂರನೇದು ಸ್ವಾವಲಂಬನೆ ನಾಲ್ಕನೇದು ಸಮಾನತೆ ಅಥವಾ ಸಮತೆ ಅಂತಲೂ ಅದನ್ನು ನಾವು ಕರೀಬೋದು ಅನ್ನೋದು ಸೊ ಲೆಟ್ ವಿ ನೋ ಅಬೌಟ್ ದ ಗ್ರೋತ್ ಮೊದಲನೇದಾಗಿ ಬೆಳವಣಿಗೆಯ ಬಗ್ಗೆ ನೋಡೋಣ ಬೆಳವಣಿಗೆ ಅಂದರೆ ಏನು ಒಂದು ದೇಶದ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಒಂದು ದೇಶದಲ್ಲಿ ಸರಕು ಮತ್ತು ಸೇವೆಗಳ ಒಟ್ಟು ಉತ್ಪಾದನೆಯನ್ನು ಹೆಚ್ಚಿಸುವುದು ಅಥವಾ ಒಂದು ದೇಶದ ದೇಸೀಯ ಉತ್ಪನ್ನವನ್ನು ಹೆಚ್ಚಿಸುವುದು ಒಟ್ಟು ದೇಸೀಯ ಉತ್ಪನ್ನವನ್ನು ಹೆಚ್ಚಿಸುವುದು ಗ್ರೋತ್ ರೆಫರ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಟಿವ್ ಕೆಪ್ಯಾಸಿಟಿ ಆಫ್ ಎ ಕಂಟ್ರಿ ಇಟ್ ರೆಫರ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ in other words growth refers to there is a steady increase in the gdp of a country gdp that is gross domestic product gdp means it is the market value of all the final goods and services produced by an economy during a specific period so growth it means increasing the amount of goods and services in the country or increasing in the gdp so if gdp increases it is benefited more people in the ಕಂಟ್ರಿ ದೇರ್ ಫಾರ್ ಅವರ್ ಪ್ಲ್ಯಾನ್ ಮೇಕರ್ಸ್ ದೇ ಮೇಡ್ ಗ್ರೋತ್ ಆ್ಯಸ್ ದ ಒನ್ ಆಫ್ ದ ಗೋಲ್ ಆಫ್ ಅವರ್ ಫೈವ್ ಇಯರ್ ಪ್ಲ್ಯಾನ್ಸ್ ನಾವು ಬೆಳವಣಿಗೆಯನ್ನು ಸಾಧಿಸಿದರೆ ನಮ್ಮ ರಾಷ್ಟ್ರೀಯ ಆದಾಯದಲ್ಲಿ ಹೆಚ್ಚಳವನ್ನು ಕಂಡರೆ ಇದರಿಂದ ಹೆಚ್ಚಿನ ಜನರಿಗೆ ಲಾಭ ಆಗುತ್ತೆ ಅನ್ನೋ ಉದ್ದೇಶದಿಂದ ಪ್ರಯೋಜನ ಆಗುತ್ತೆ ಅನ್ನೋ ಉದ್ದೇಶದಿಂದ ಬೆಳವಣಿಗೆಯನ್ನು ನಮ್ಮ ಪಂಚವಾರ್ಷಿಕ ಯೋಜನೆಗಳ ಒಂದು ಗುರಿಯನ್ನಾಗಿ ಅವರು ನಿಗದಿ ಮಾಡಿದರು ಸೊ ಜಸ್ಟ್ ಐ ವಿಲ್ ಗಿವ್ ದ ಎಕ್ಸಾಂಪಲ್ ಹೌ ಇನ್ಕ್ರೀಸ್ ಜಿ ಡಿ ಪಿ ವಿಲ್ ಬೆನಿಫಿಟೆಡ್ ಟು ಮೆನಿ ಪೀಪಲ್ ಇನ್ ದ ಕಂಟ್ರಿ ಸೊ ದ ಎಕ್ಸಾಂಪಲ್ ಈಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್ ಇಟ್ಸ್ ಎಲ್ಫ್ ಜಸ್ಟ್ ಕನ್ಸಿಡರ್ ಜಿ ಡಿ ಪಿ ಆ್ಯಸ್ ಎ ಕೇಕ್

ಈಗ ಜಿ ಡಿ ಪಿಯ ಗಾತ್ರವೂ ಹೆಚ್ಚಾದಂತೆ ಅದರ ಲಾಭ ಹೆಚ್ಚಿನ ಜನರಿಗೆ ಲಭ್ಯ ಆಗ್ತದೆ ಅನ್ನೋದು ಹೀಗಾಗಿನೇ ಬೆಳವಣಿಗೆಯು ನಮ್ಮ ಯೋಜನಾ ಪಂಚವಾರ್ಷಿಕ ಯೋಜನೆಗಳ ಒಂದು ಗುರಿಯಾಗಿದೆ ಎನ್ನುವುದು ನೆಕ್ಸ್ಟ್ ಕಮ್ ಟು ಮಾಡರ್ನೈಸೇಷನ್ ಎಸ್ ಕಮ್ ಟು ದ ಮಾಡರ್ನೈಜೇಷನ್ ಮಾಡರ್ನೈಜೇಷನ್ ರೆಫರ್ಸ್ ಅಡಾಪ್ಷನ್ ಆಫ್ ನ್ಯೂ ಟೆಕ್ನಾಲಜಿ ಇನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಅಂಡ್ ಸರ್ವೀಸಸ್ ಆಧುನೀಕರಣ ಎಂದರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳೋದು ಸೊ ಒಂದು ಉದಾಹರಣೆಯಿಂದ ನೋಡೋಣ ಹೇಗೆ ಆಧುನೀಕರಣ ಅಂದರೆ ಯಾವುದು ಅನ್ನೋದು ನಾವು ಕೃಷಿ ವಲಯಕ್ಕೆ ಬರೋಣ ಸೊ ಅಗ್ರಿಕಲ್ಚರ್ ಸೆಕ್ಟರ್ ವಾಟ್ ಈಸ್ ಮಾಡರ್ನೈಸೇಷನ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅವರ್ ಫಾರ್ಮರ್ಸ್ ದೇ ಯೂಜಸ್ ನ್ಯೂ ವೆರೈಟೀಸ್ ಸೀಡ್ಸ್ ಅಗ್ರಿಕಲ್ಚರಲ್ ಇಂಪ್ಲಿಮೆಂಟ್ಸ್ In agriculture, then it is called modernization in agriculture. In industrial sector, a factory can adapt new machineries, new tools in the production system, then it is called modernization in industrial sector. ಉದಾಹರಣೆಗೆ ನಮ್ಮ ರೈತರು ಹೊಸ ಬಿತ್ತನೆ ಬೀಜಗಳನ್ನು ಅಳವಡಿಸ್ಕೊಳ್ಳೋದು ಆಧುನಿಕ ಕೃಷಿ ಉಪಕರಣಗಳನ್ನು ಬಳಸ್ಕೊಳ್ಳೋದು ಇದು ಕೈಗಾರಿಕ ಇದು ಕೃಷಿಯಲ್ಲಿ ಆಧುನೀಕರಣವಾಗಿದೆ ಇನ್ನು ಕೈಗಾರಿಕಾ ವಲಯಕ್ಕೆ ಬಂದಾಗ ಕೈಗಾರಿಕಾ ವಲಯದಲ್ಲಿ ಆಧುನೀಕರಣ ಅಂದರೆ ಏನು ಅನ್ನೋದನ್ನು ನೋಡಿದಾಗ ಕಾರ್ಖಾನೆಗಳು ಯಂತ್ರೋಪಕರಣಗಳನ್ನು ಬಳಸ್ಕೊಳ್ಳೋದು ಆಧುನೀಕರಣವಾಗಿದೆ ಸೊ ದಿಸ್ ಮಾಡರ್ನೈಜೇಷನ್ ಈ ಡೆಫಿನೆಟ್ಲಿ ಇನ್ಕ್ರೀಸ್ ದ ಪ್ರೊಡಕ್ಟಿವ್ ಕೆಪ್ಯಾಸಿಟಿ ಆಫ್ ಅವರ್ ಎಕಾನಮಿ ಆಧುನೀಕರಣದಿಂದ ಏನು ಲಾಭ ಅಂತ ಅನ್ನೋದಾದರೆ ಆಧುನೀಕರಣವು ನಮ್ಮ ಆರ್ಥಿಕತೆಯ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಈ ಉದ್ದೇಶಕ್ಕಾಗಿಯೇ ಈ ಆಧುನೀಕರಣವನ್ನು ನಮ್ಮ ಯೋಜನೆಗಳ ಗುರಿಯನ್ನಾಗಿ ನಿಗದಿ ಮಾಡಲಾಯಿತು

ನಾವು ಈ ಆಧುನಿಕತೆಯನ್ನು ಅಳವಡಿಸ್ಕೊಳ್ಬೇಕು ಅಂದರೆ ಸಮಾಜದಲ್ಲಿ ಮಹಿಳೆಯರಿಗೂ ಸಹ ನಾವು ಸಮಾನ ಅವಕಾಶವನ್ನು ನೀಡಬೇಕು ಮಹಿಳೆಯರಿಗೂ ಆರ್ಥಿಕತೆ ಎಲ್ಲ ಕ್ಷೇತ್ರಗಳಲ್ಲೂ ಪುರುಷನಷ್ಟೇ ಸಮಾನ ಅವಕಾಶವನ್ನು ನೀಡುವುದೂ ಸಹ ಆಧುನೀಕರಣವಾಗಿದೆ ಇದು ಕೇವಲ ಹೊಸ ತಂತ್ರಜ್ಞಾನಗಳನ್ನು ಬರೀ ಉತ್ಪಾದನೆಯಲ್ಲಿ ಬಳಸೋದಷ್ಟೇ ಅಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಅನ್ನೋದು ನೆಕ್ಸ್ಟ್ ವಿಲ್ ನೋ ಒನ್ ಮೋರ್ ಗೋಲ್ಸ್ ಆಫ್ ಫರ್ ಯುವರ್ ಪ್ಲ್ಯಾನ್ ದಟ್ ಈಸ್ ಸೆಲ್ಫ್ ರಿಲಯನ್ಸ್ ಸ್ವಾವಲಂಬನೆ ಸೊ ನಾನು ಒಂದು ಉದಾಹರಣೆ ಕೊಡ್ತೀನಿ ಎರಡು ರಾಷ್ಟ್ರಗಳಿವೆ ಅಂತ ಭಾವಿಸಿ ಮೊದಲೇದು ಎ ರಾಷ್ಟ್ರ ಇನ್ನೊಂದು ಬಿ ರಾಷ್ಟ್ರ ಜಸ್ಟ್ ಇಮ್ಯಾಜಿನ್ ದೆರ್ ಆರ್ ಟೂ ಕಂಟ್ರೀಸ್ ಈ ಎ ರಾಷ್ಟ್ರ ಇದೆಯಲ್ಲ ತನಗೆ ಬೇಕಾದ ಸರಕು ಸೇವೆಗಳನ್ನು ಅದು ವಿಶ್ವದ ಇತರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳೋದು ಇದು ಯಾವುದೇ ಸರಕುಗಳನ್ನು ಉತ್ಪಾದನೆ ಮಾಡೋದಿಲ್ಲ ಬದಲಾಗಿ ತನಗೆ ಅವಶ್ಯವಿರುವಂಥ ಸರಕುಗಳನ್ನು ಏನು ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ ಬೇರೆ ದೇಶಗಳಿಂದ ಅದು ಆಮದು ಮಾಡ್ಕೊಳ್ತಾ ಇದೆ ದ ಕಂಟ್ರಿ ಎ ಇಟ್ ಈಸ್ ಇಂಪೋರ್ಟಿಂಗ್ ದ ಗೂಡ್ಸ್ ಫ್ರಮ್ ಅದರ್ ಕಂಟ್ರೀಸ್ ಇಟ್ ಡಿಪೆಂಡ್ಸ್ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಆನ್ ಅದರ್ ಕಂಟ್ರೀಸ್ ಈಗ ಬಿ ರಾಷ್ಟ್ರಕ್ಕೆ ಬರೋಣ ಬಿ ರಾಷ್ಟ್ರ ಏನು ಮಾಡ್ತದೆ ತನಗೆ ಬೇಕಾದ ಸರಕು ಸೇವೆಗಳನ್ನು ತನಗೆ ಅವಶ್ಯವಿರುವಂತಹ ಸರಕು ಸೇವೆಗಳನ್ನು ಅದು ತನ್ನ ಸಂಪನ್ಮೂಲಗಳಿಂದಲೇ ಉತ್ಪಾದನೆ ಮಾಡಿಕೊಳ್ತಾ ಇದೆ ಅದು ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇಲ್ಲ ಬದಲಾಗಿ ತನಗೆ ಅವಶ್ಯಕ ಇರುವ ಸರಕುಗಳನ್ನು ತಾನೇ ಉತ್ಪಾದನೆ ಮಾಡ್ಕೊಳ್ತಾ ಇದೆ ಏನು ಈ ರಾಷ್ಟ್ರ ಅಂದರೆ ಮ ರಾಷ್ಟ್ರ ಇದೆಯಲ್ಲ ಇದು ಸರಕು ಸೇವೆಗಳಿಗಾಗಿ ಬೇರೆ ರಾಷ್ಟ್ರಗಳನ್ನು ಅವಲಂಬಿಸಿದೆ ಬೇರೆ ರಾಷ್ಟ್ರಗಳಿಂದ ತರಿಸ್ಕೊಳ್ತಾ ಇದೆ ಬಿ ರಾಷ್ಟ್ರ ತನಗೆ ಬೇಕಾದ ಸರಕುಗಳನ್ನು ತಾನೇ ಉತ್ಪಾದನೆ ಮಾಡ್ಕೊಳ್ತಾ ಇದೆ ಅಂತ ಅಂದ್ಕೊಳ್ಳೋಣ ಈಗ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಇವೆರಡರಲ್ಲಿ ಯಾವುದು ಸ್ವಾವಲಂಬನೆ ರಾಷ್ಟ್ರ ವಿಚ್ ಈಸ್ ಸೆಲ್ಫ್ ರಿಲಯಂಟ್ ಕಂಟ್ರಿ ಏನು ಹೇಳ್ಬೋದು ಖಂಡಿತವಾಗಿ ನಾವು ಬಿ ರಾಷ್ಟ್ರ ಸ್ವಾವಲಂಬನೆ ರಾಷ್ಟ್ರ ಅದು ಸೊ ನಾವು ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸೆಲ್ಫ್ ರಿಲಯನ್ಸ್ ಸೆಲ್ಫ್ ರಿಲಯನ್ಸ್ ಮೀನ್ಸ್ ಎ ನೇಷನ್ ಕೆನ್ ಪ್ರೊಡ್ಯೂಸ್ ಗೂಡ್ಸ್ ಅಂಡ್ ಸರ್ವೀಸಸ್ ಬೈ ಯೂಸಿಂಗ್ ಇಟ್ಸ್ ರಿಸೋರ್ಸಸ್ ಇಟ್ಸ್ ಓನ್ ರಿಸೋರ್ಸಸ್ ಆ್ಯಂಡ್ ನಾಟ್ ಇಂಪೋರ್ಟಿಂಗ್ ಗೂಡ್ಸ್ ಫ್ರಮ್ ದ ಅದರ್ಸ್ ನಾಟ್ ಡಿಪೆಂಡಿಂಗ್ ಎನಿ ಕಂಟ್ರೀಸ್ ಫಾರ್ ಗೂಡ್ಸ್ ಅಂಡ್ ಸರ್ವೀಸಸ್ ಸೊ ಸ್ವಾವಲಂಬನೆ ಅಂದರೆ ಏನು ಒಂದು ರಾಷ್ಟ್ರವು ತನಗೆ ಬೇಕಾಗಿರುವ ಸರಕು ಸೇವೆಗಳನ್ನು ತನ್ನ ಸಂಪನ್ಮೂಲಗಳಿಂದಲೇ ಉತ್ಪಾದಿಸಿಕೊಳ್ಳುವುದು ಬೇರೆ ದೇಶಗಳಿಂದ ಸರಕುಗಳನ್ನು ತರಿಸಿಕೊಳ್ಳದೆ ತನ್ನ ಸಂಪನ್ಮೂಲಗಳಿಂದಲೇ ಸರಕುಗಳನ್ನು ಉತ್ಪಾದಿಸಿಕೊಳ್ಳುವುದೇ ಸ್ವಾವಲಂಬನೆಯಾಗಿದೆ ನೀವು ಇತ್ತೀಚಿನ ದಿನಗಳಲ್ಲಿ ಒಂದು ಪದ ಕೇಳಿರ್ಬೋದು ಆತ್ಮನಿರ್ಭರ ಭಾರತ ಈ ಆತ್ಮನಿರ್ಭರ ಭಾರತ ಅಂದರೆ ಏನು ನಿಮಗೆ ಗೊತ್ತಿದೆ ನಮ್ಮ ದೇಶಕ್ಕೆ ಬೇಕಾಗಿರುವಂತಹ ಅದು ಆಹಾರ ಧಾನ್ಯಗಳಾಗಿರ್ಬೋದು ಯಂತ್ರೋಪಕರಣಗಳಾಗಿರಬಹುದು ಯುದ್ಧ ಸಾಮಗ್ರಿಗಳಾಗಿರಬಹುದು ಅಥವಾ ನೀವೆಲ್ಲ ಬಳಸ್ತಾ ಇರುವಂತಹ ವಿವಿಧ ಮೊಬೈಲ್ ಆ್ಯಪ್ಗಳನ್ನು ಏನು ಮಾಡೋದು ಅಂತ ಅಂದ್ಕೊಂಡಿದ್ದೀವಿ ನಾವು ನಮ್ಮ ದೇಶದಲ್ಲಿ ಅವುಗಳನ್ನು ಉತ್ಪಾದನೆ ಮಾಡೋದು ನಮ್ಮ ದೇಶಗಳಲ್ಲಿ ಅವುಗಳನ್ನು ತಯಾರಿಸುವುದು ಅನ್ನೋದು ಆದರೆ ಸ್ವಾತಂತ್ರ್ಯದ ನಂತರದಲ್ಲೂ ಸಹ ನಾವು ಈ ಸ್ವಾವಂಬ ಸ್ವಾವಲಂಬನೆಯನ್ನು ನಮ್ಮ ಪಂಚವಾರ್ಷಿಕ ಯೋಜನೆಯ ಗುರಿಯನ್ನಾಗಿರಿಸಿದ್ದೇವೆ ಅನ್ನೋದು ಈ ಸ್ವಾವಲಂಬನೆಯಿಂದ ನಮಗೇನು ಲಾಭ ಅಂದರೆ ನಾವು ಆಹಾರ ಧಾನ್ಯಗಳಿಗಾಗಲಿ ಯುದ್ಧ ಸಾಮಗ್ರಿಗಳಿಗಾಗಲಿ ಯಂತ್ರೋಪಕರಣಗಳಿಗಾಗಲಿ ಇತರೆ ದೇಶಗಳನ್ನು ಅವಲಂಬಿಸುವುದು ತಪ್ಪದೆ ನಾವು ನಮಗೆ ಬೇಕಾದಂತಹ ನಮ್ಮ ದೇಶಕ್ಕೆ ಬೇಕಾದ ಸಾಮ ಸಾಮಗ್ರಿಗಳನ್ನು ಸರಕು ಸೇವೆಗಳನ್ನು ಉತ್ಪಾದನೆ ಮಾಡಿಕೊಳ್ಳದೆ ಬರೀ ಬೇರೆಯವರ ಮೇಲೆ ಅವಲಂಬನೆ ಆದರೆ ಮುಂದೆ ಏನಾಗಬಹುದು ಅಂದರೆ ಆ ದೇಶದವರು ಹೇಳಿದಂತೆ ಕೇಳಬೇಕಾಗ್ತದೆ ಅದು ನಮ್ಮ ದೇಶದ ಸಾರ್ವಭೌಮತ್ವಕ್ಕೂ ಸಹ ಧಕ್ಕೆಯನ್ನು ತರಬಹುದು ಹೀಗಾಗಿ ನಮ್ಮ ದೇಶದಲ್ಲಿ ಏನು ಮಾಡಿದರು ಅಂದರೆ ಅವರು ಸೆಲ್ಫ್ ರಿಲಯನ್ಸ್ ಮೇ ಆ್ಯಸ್ ಎ ಒನ್ ಆಫ್ ದ ಗೋಲ್ ಈಕ್ವಿಟಿ ಮೀನ್ಸ್ ಎನ್ಶೂರಿಂಗ್ ಎಕನಾಮಿಕ್ ಬೆನಿಫಿಟ್ಸ್ ಶುಡ್ ಎಂಜಾಯ್ಡ್ ಬೈ ಆಲ್ ದ ಸಿಟಿಜನ್ಸ್ ಆಫ್ ದ ಕಂಟ್ರಿ ಈ ಸಮಾನತೆ ಎಂದರೆ ಏನು ಅಂದರೆ ನಮ್ಮ ದೇಶದ ಆರ್ಥಿಕ ಸೌಲಭ್ಯಗಳು ಸಮಾಜದ ಪ್ರತಿಯೊಬ್ಬರಿಗೂ ದೊರಕುವಂತೆ ಮಾಡುವುದು ದ ಎಕನಾಮಿಕ್ ಬೆನಿಫಿಟ್ ಶುಡ್ ಬಿ ಎಂಜಾಯ್ಡ್ ಬೈ ಆಲ್ ದ ಪೀಪಲ್ ನಾಟ್ ಓನ್ಲಿ ಫ್ಯೂ ರಿಚ್ ಪೀಪಲ್ ಬರೀ ಶ್ರೀಮಂತರು ಮಾತ್ರ ಆರ್ಥಿಕಾಭಿವೃದ್ಧಿಯ ಪ್ರಯೋಜನಗಳನ್ನು ಪಡೆಯುವುದು ಅಲ್ಲ ಬದಲಾಗಿ ವಿಶೇಷವಾಗಿ ನಮ್ಮ ದೇಶದ ಬಡವರ್ಗದವರು ಸಮಾಜದ ಕೆಳವರ್ಗದವರು ಸಹ ಈ ಆರ್ಥಿಕ ಬೆಳವಣಿಗೆಯ ಲಾಭವನ್ನು ಪಡೆಯುವುದನ್ನು ನಾವು ಸಮಾನತೆ ಎಂದು ಕರೆಯುತ್ತೇವೆ ನಮ್ಮ ದೇಶದಲ್ಲಿ ನಾವು ಸಮಾನತೆಯನ್ನು ಯಾವಾಗ ಸಾಧಿಸ್ತೀವಂದರೆ ನಮ್ಮ ದೇಶದ ಪ್ರತಿಯೊಬ್ಬರೂ ಸಹ ಮೂಲಭೂತ ಅವಶ್ಯಕತೆಗಳನ್ನು ಪೂರೈಸಿಕೊಳ್ಬೇಕು ಮೂಲಭೂತ ಅವಶ್ಯಕತೆಗಳಾದ ಆಹಾರ ಬಟ್ಟೆ ವಸತಿ ಇವೆಲ್ಲವೂ ಸಹ ನಮ್ಮ ದೇಶದ ಎಲ್ಲ ಜನರಿಗೂ ತಲುಪಿದಾಗ ನಾವು ಸಮಾನತೆಯನ್ನು ಸಾಧಿಸಿದಂತೆ ವೆನ್ ಎವ್ರಿ ಇಂಡಿಯನ್ ಶುಡ್ ಎಂಜಾಯ್ ದ ಬೇಸಿಕ್ ನೆಸೆಸಿಟೀಸ್ ಲೈಕ್ ಅ ಫುಡ್ ಕ್ಲಾತ್ ಶೆಲ್ಟರ್ ದೆನ್ ವಿ ಸೇ ವಿ ಹ್ಯಾವ್ ಅಚೀವ್ಡ್ ಈಕ್ವಿಟಿ ಇನ್ ಇಂಡಿಯಾ ಸೊ ಇನ್ ಆರ್ಡರ್ ಟು ಪ್ರೊವೈಡ್ ದ ಬೇಸಿಕ್ ನೆಸೆಸಿಟೀಸ್ ಫಾರ್ ಆಲ್ ದ ಸಿಟಿಜನ್ಸ್ ಅವರ್ ಪ್ಲ್ಯಾನ್ ಮೇಕರ್ಸ್ made equity as one of the one of the goals of our five year plans growth modernization self reliance and equity are the important goals of five year plans so in my next class i would like to discuss with the other concepts in this chapter thank you